ಯಾವ ಥರ ಆರ್ ಟಿ ಓಗೆ ಹೋಗದೇನೆ ನಿಮಗೆ ಆನ್ಲೈನಲ್ಲಿ ಟ್ಯಾಕ್ಸ್ ಯಾವ ಥರ ಪೇ ಮಾಡ್ಬೋದು ಅಂತ ಹೇಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಎಂಪರಿವನ್ ಅಲ್ಲಿ ಹೋಗಬೇಕು. ಎಂಪರಿವನ್ ಆದಮೇಲೆ ಅಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಆಪ್ಷನ್ ಇದೆ, ಅದಕ್ಕೆ ಪ್ರೆಸ್ ಮಾಡಿ. ವೆಹಿಕಲ್ ರಿಲೇಟೆಡ್ ಸರ್ವಿಸ್ ಅಂತ ಇದೆ, ಅದಕ್ಕೆ ಪ್ರೆಸ್ ಮಾಡಬೇಕು. ಅದಾದಮೇಲೆ ನಿಮ್ಮದು ಸ್ಟೇಟ್ ಸೆಲೆಕ್ಟ್ ಮಾಡಬೇಕು, ಕರ್ನಾಟಕ ಸ್ಟೇಟ್ ಆದರೆ ಕರ್ನಾಟಕ, ಬೇರೆ ಆದರೆ ಬೇರೆ. ನಿಮ್ಮದು ಕರ್ನಾಟಕ ಹಾಗೆ ನಿಮ್ಮದು ಆಟೋ ಅದು ಎಲ್ಲಿ ಬರುತ್ತೆ ಅಂತ, ಬ್ಯಾಂಗ್ಳೂರು ಅದೇ ಬ್ಯಾಂಗ್ಳೂರು, ಮ್ಯಾಂಗ್ಳೂರು ಅದೇ ಮ್ಯಾಂಗ್ಳೂರು. ನಮ್ಮದು ಮ್ಯಾಂಗ್ಳೂರು, ಅದಕ್ಕಾರೆ ನಾನು ಮ್ಯಾಂಗ್ಳೂರು ಅಂತ ಇದ್ದೇನೆ. ನೆಕ್ಸ್ಟ್ ಪ್ರೊಸೀಜರ್ ಅಂತ ಆಪ್ಷನ್ ಇದೆ, ಅದಾದಮೇಲೆ ತುಂಬ ಆಪ್ಷನ್ ಬರುತ್ತೆ. ನಮಗೆ ಬೇಕಿರೋದು ಪೇ ಯುವರ್ ಟ್ಯಾಕ್ಸ್, ಪೇ ಯುವರ್ ಟ್ಯಾಕ್ಸಿಗೆ ಪ್ರೆಸ್ ಮಾಡಬೇಕು. ಅದಾದಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಬರೋದು ಚಾರ್ಜಸ್ ನಂಬರ್, ಫೈವ್ ಲಾಸ್ಟ್ ಫೈವ್ ಡಿಜಿಟ್ ನಂಬರ್ ಹಾಕಬೇಕು. ಲಾಸ್ಟ್ ಫೈವ್ ಡಿಜಿಟ್ ಬರುತ್ತೆ, ಅದನ್ನು ಹಾಕಿ ವೆರಿಫೈ ಡೀಟೇಲ್ಸ್ ಅಂತ ಹಾಕಬೇಕು. ತುಂಬ ಈಸಿ ಇದೆ, ಎಲ್ಲರಿಗೂ ಮಾಡ್ಬೋದು. ಕರೆಕ್ಟಾಗಿ ನೋಡಿ ವಿಡಿಯೋ ಎಲ್ಲರೂ, ಈ ಥರ ಆಪ್ಷನ್ ಬಂದಿದೆ. ನಮ್ಮದು ವೆಹಿಕಲ್ ಇದೆ ಈಗ ಆಲ್ರೆಡಿ ಲ್ಯಾಪ್ಸ್ ಆಗಿದೆ, ಲ್ಯಾಪ್ಸ್ ಆಗಿ ಅರೌಂಡ್ 10 ಡೇಸ್ ಆಗಿರಬೇಕು, ನಾನಷ್ಟು ನೋಡಿಲ್ಲ. ಆದರೂ ಪೇ ಅಂದರೆ ಈಗ ಅರ್ಜೆಂಟಾಗಿ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಔಟ್ ಆಫ್ ಸ್ಟೇಟ್ ಹೋಗಬೇಕಾದ್ರೆ ಪೇ ಮಾಡಬೇಕಾಗ್ತದೆ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ, ಒಂದು ಲೈಫ್ ಟೈಮ್ ಮತ್ತೊಂದು ಕ್ವಾರ್ಟರ್ಲಿ. ಕ್ವಾರ್ಟರ್ಲಿ ಅಂದರೆ ತ್ರೀ ಮಂತ್ಸಿಗೆ, ಲೈಫ್ ಟೈಮ್ ಅಂದರೆ 12 ಮಂತ್ಸಿಗೆ. ನಾನು ಕ್ವಾರ್ಟರ್ಲಿ ಯೂಸ್ ಮಾಡಿದ್ದೆ, 3 ಮಂತ್ಸಿಗೆ ಅದು 3747 ಬರುತ್ತೆ. ಅದಾದಮೇಲೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಇಲ್ಲಿ ಟ್ಯಾಕ್ಸ್ ಅಪ್ ಟು 31,523 ತನಕ ಇದೆ. ನೆಕ್ಸ್ಟ್ ಪೇಮೆಂಟ್ ಆಪ್ಷನ್. ಅದಾದಮೇಲೆ ನಾವು ಹಿಯರ್ ಬೈ ಕನ್ಫರ್ಮ್ ಮಾಡಬೇಕು, ಓಕೆ ಎಷ್ಟು ಅಮೌಂಟ್ ಅಂತ. ಮಂತ್ಸ್ ಇದೆ ಕನ್ಫರ್ಮ್ ಪೇಮೆಂಟ್. ಕನ್ಫರ್ಮ್ ಪೇಮೆಂಟ್ ಆದಮೇಲೆ ನೀವು ಪೇಮೆಂಟ್ ಗೇಟ್ ವೇ ನೋಡಬೇಕು. ಅದರಲ್ಲಿ ಆಪ್ಷನ್ ಇದೆ ಖಜಾನೆ ಅಂತ, ಅದನ್ನು ಟ್ರೆಸ್ ಮಾಡಿ ಮೋಸ್ಟ್ ಆಫ್ ಮೈ ಕಂಡೀಷನ್ ಅಕ್ಸೆಪ್ಟ್ ಅಂತ ಕೊಟ್ಟು ಕಂಟಿನ್ಯೂ ಅಂತ ಕೊಡಬೇಕು. ಇದಾದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಸ್ವಲ್ಪ ಸರ್ವರ್ ಸ್ಲೋ ಇದೆ, ಗೌರ್ಮೆಂಟ್ ವೆಬ್ಸೈಟ್ ಇದೆ, ಈ ಥರ ಇರುತ್ತೆ ಯಾವಾಗ. ಇಲ್ಲಿ ಇವಾಗ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಆಪ್ಷನ್ ಬರುತ್ತೆ. ಪೇಮೆಂಟ್ ಮೋಡ್, ಮೇಡ್ ಆಫ್ ಪೇಮೆಂಟ್ ಸೆಲೆಕ್ಟ್ ಮಾಡಬೇಕು ಯಾವುದು ಆಪ್ಷನ್ ಅಂತ. ಅಲ್ಲಿ ನಾನು ಡೆಬಿಟ್ ಕಾರ್ಡ್ ಕೊಟ್ಟೆ. ಅಗೇನ್ ಅಲ್ಲಿ ಯಾವ ಬ್ಯಾಂಕ್ ಅಂತ ಬರುತ್ತೆ, ಒಂದು ICIC ಮತ್ತು ಒಂದು SBI ಅಂತ ಬರುತ್ತೆ ಈ ಪೇಮೆಂಟ್. ನಾನು ICIC ಇದ್ದ ಕಾರಣ ICIC ಪೇ ಕೊಟ್ಟೆ. ಅದಾದಮೇಲೆ ಕ್ಯಾಪ್ಚ ಕೋಡ್ ಹಾಕಬೇಕು. ನೆಕ್ಸ್ಟ್ ಆಪ್ಷನ್ ಇರೋದು ಟರ್ಮ್ ಅಂಡ್ ಕಂಡೀಷನ್ಸ್. ಕೆಲವು ಟೈಮಲ್ಲಿ ಪ್ರೆಸ್ ಆಗಲ್ಲ, ಸ್ವಲ್ಪ ಸ್ಕ್ರೀನ್ ಜೂಮ್ ಮಾಡಿ, ಜೂಮ್ ಮಾಡಿದರೆ ಎರಡು ಆಪ್ಷನ್ ನಿಮಗೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲದ್ರೆ ಆಗಲ್ಲ. ನೋಡಿ ನನಗೆ ಜೂಮ್ ಮಾಡಿದ್ದೆ. ಸಬ್ಮಿಟ್ ಮಾಡಿ. ಅದಾದಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಯಾವ ಥರ ಅಂದರೆ UPI ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಕಾರ್ಡ್ಸ್ ಇದೆ. ನಾನು UPI ಸೆಲೆಕ್ಟ್ ಮಾಡಿದೆ. ನಿಮಗೆ ಬೇಕಾದ್ರೆ ಡೆಬಿಟ್ ಕಾರ್ಡ್ಸ್ ಆಪ್ಷನ್ UPI ಇದ್ರೆ ಸ್ವಲ್ಪ ಫಾಸ್ಟ್ ಆಗ್ತದೆ, ಡೈರೆಕ್ಟ್ ನಿಮಗೆ ಫೋನಿಗೆ ಬರುತ್ತೆ. ನಾನು ಫೋನ್ಪೇ ಸೆಲೆಕ್ಟ್ ಮಾಡಿದೆ, ಗೂಗಲ್ ಪೇ ಇದೆ. ಇಲ್ಲಿ ನಿಮ್ಮದು UPI ನಂಬರ್ ಹಾಕಬೇಕು. ಇಲ್ಲಿ ವೆರಿಫೈ ಅಂತ ಕೊಟ್ಟು ನಿಮ್ಮ ಹೆಸರು ವೆರಿಫೈ ಆಗಿ ಪೇ ನಾವು ಅಂತ ಕೊಡಬೇಕು. ಪೇ ನಾವು ಆದಮೇಲೆ ಇನ್ನೊಂದು ಪೇಜ್ ಓಪನ್ ಆಗ್ತದೆ. ಪೇಜ್ ಅಂದರೆ ನಿಮ್ಮ ಮೊಬೈಲಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ ಪೇ ಮಾಡಲಿಕ್ಕೆ ಫೋನ್ಪೇಯಲ್ಲಿ. ಡೈರೆಕ್ಟ್ ನಮಗೆ 747 ಇದು. ಅದಾದಮೇಲೆ ಪೇ ಆದಮೇಲೆ ಇಲ್ಲಿ ವೆರಿಫೈ ಆಗ್ತದೆ ಪೇ ಆಯಿತು ಅಂತ. ಇದಾದಮೇಲೆ ಅಗೇನ್ ನೀವು ಫಸ್ಟ್ ಏನೋ ಮಾಡಬೇಕಂದ್ರೆ ವಾಪಸ್ ಬ್ಯಾಂಕಿದು ವೆರಿಫೈ ಆಗಬೇಕು. ಬ್ಯಾಂಕಿದು ವೆರಿಫೈ ಆಗಬೇಕಂದ್ರೆ ವಾಪಸ್ ನೀವು ಫಸ್ಟಿಂದ ಯಾವ ಥರ ಎಂಪರಿವಾರ್ ಓಪನ್ ಮಾಡಿದರೆ ಅದೇ ಥರ ಎಂಪರಿವಾರ್ ಅಂತ ಓಪನ್ ಮಾಡಿ ವೆಹಿಕಲ್ ರೇಟ್ ಆನ್ಲೈನ್ ಸರ್ವಿಸ್ ಅಂತ ಆಪ್ಷನ್ ಹೋಗಿ
ವೆಹಿಕಲ್ ರಿಲೇಟಿವ್ ಸರ್ವಿಸ್ ಅಂತ ಆಪ್ಷನ್ ಮಾಡಿ ಸ್ಟೇಟ್ ಸೆಲೆಕ್ಟ್ ಮಾಡಿ ನಿಮ್ದು ಆರ್ ಟಿ ಒ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಕನ್ಫರ್ಮೇಷನ್ ಇನ್ನೂ ಆಗಬೇಕು, ಇನ್ನೊಂದು ವೆರಿಫಿಕೇಷನ್ ಇದೆ ಬ್ಯಾಂಕ್ ಇದೆ, ಅದು ಇದೇ ಥರ ಹೋಗ್ಬೇಕು. ಪೇ ಯುವರ್ ಟ್ಯಾಕ್ಸ್ ಅಂತ ಪೇ ಮಾಡಿ ಇಲ್ಲಿ ಅಗೇನ್ ನಿಮ್ಮದು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಚಾಸಿಸ್ ನಂಬರ್ ಹಾಕಬೇಕು. ಚಾಸಿಸ್ ನಂಬರ್ ಹಾಕಿ ಡೈರೆಕ್ಟ್ ಒಂದು ಪೇಜ್ ಏನಪ್ಪ ಆಗ್ತದೆ, ಈ ಅಪ್ಲಿಕೇಶನ್ ನಂಬರ್ ಒಂದು ಕಾಪಿ ಮಾಡಿರಿ. ಕಾಪಿ ಮಾಡಿ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ, ಅಪ್ಲಿಕೇಶನ್ ನಂಬರ್ ಕಾಪಿ ಮಾಡಿ ಆದಮೇಲೆ ಕ್ಲಿಕ್ ಹಿಯರ್ ಅಂತ ಕೊಡಿ. ಕ್ಲಿಕ್ ಹಿಯರ್ ಆದಮೇಲೆ ಇಲ್ಲಿ ಟ್ರಾನ್ಸಾಕ್ಷನ್ ಅಪ್ಲಿಕೇಶನ್ ನಂಬರ್ ಇದೆ, ಅಲ್ಲಿ ನಾನು ಹೇಳಿದ್ನಲ್ಲ ಪ್ರಿವಿಯಸ್ ಇದರಲ್ಲಿ ಅದು ಕಾಪಿ ಮಾಡಬೇಕಂತ, ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು. ಅಪ್ಲಿಕೇಶನ್ ನಂಬರ್ ನಾನಿವಾಗ ಟೈಪ್ ಮಾಡ್ತಿದ್ದೇನೆ, ನಾನು ಯಾಕೆಂದರೆ ನಾನು ಕಾಪಿ ಮಾಡಿಲ್ಲ, ಈಗ ಟೈಪ್ ಮಾಡ್ತಿದ್ದೇನೆ. ತುಂಬ ಈಸಿ ಇದೆ, ನಿಮಗೆ ಆಟೋಕ್ಕೆ ಹೋಗ್ಬೇಕಂತಲೇ ಇಲ್ಲ, ಇದೇ ಥರ ಫಾಲೋ ಮಾಡ್ಬೋದು. ನಿಮಗೆ ಇದು ಕ್ಯಾಪ್ಚರ್ ಹಾಕಿ ಶೋ ಡೀಟೇಲ್ಸ್ ಅಂತ ಆಪ್ಷನ್ ಇದೆಲ್ಲ, ಅದನ್ನು ಪ್ರೆಸ್ ಮಾಡಬೇಕು. ಅದಾದಮೇಲೆ ಸಾರಿ ಒಂದು ನಿಮಿಷ, ಅವಾಗ ಇಲ್ಲಿ ನೋಡಿ ಆನ್ಲೈನ್ ರೀವೆರಿಫೈ ಅಂತ ಬರುತ್ತೆ ಆಪ್ಷನ್, ಹಣ ಕಟ್ಟಾಗಿದೆ ರೀವೆರಿಫೈ ಅಂತ ಆಪ್ಷನ್ ಕೊಟ್ಟು ಕೆಳಗೆ ಚೆಕ್ ಟು ಬ್ಯಾಂಕ್ ಅಂತ ಕೊಡಬೇಕು. ಅದಾದಮೇಲೆ ನಿಮ್ಮದು ಕನ್ಫರ್ಮ್ ಆಗುತ್ತೆ, ಕನ್ಫರ್ಮ್ ಪೇಮೆಂಟ್ ಅಂತ ಆಪ್ಷನ್ ಬಂದಮೇಲೆ ಕನ್ಫರ್ಮ್ ಆಕ್ಷನ್ ಆಗುತ್ತೆ. ಆ ಥರ ಬೇಕಾದರೆ ನಿಮಗೆ ರಿವ್ಯೂಸ್ ಆಗ್ಬೋದು, ಬೇಡ ಅಂದರೆ ಕ್ಲೋಸ್ ಮಾಡ್ಬೋದು. ನಾನು ಆಲ್ರೆಡಿ ಹಾಕಿದ್ದೀನಿ, ಈಗ ನಾನು ಕ್ಲೋಸ್ ಮಾಡ್ತೇನೆ ಅದನ್ನು. ಸರ್ವಿಸ್ ಇಷ್ಟ ಆದರೆ ನಿಮಗೆ ಈ ಥರ ರಿವ್ಯೂಸ್ ಎಲ್ಲ ಹಾಕ್ಬೋದು, ಯಾವ ಥರ ಆಯ್ತು ಅಂತ. ನಿಮ್ಮದು ರೆಡಿ ಆಯಿತು, ಈ ಥರ ಬರುತ್ತೆ ಟ್ಯಾಕ್ಸ್ ಆನ್ಲೈನಲ್ಲಿ. ಇದನ್ನು ನೀವು ಡೈರೆಕ್ಟ್ಲಿ ಪ್ರಿಂಟ್ ಆಪ್ಷನ್ ಅಂತ ಪ್ರೆಸ್ ಮಾಡಿದರೆ ಪಿ ಡಿ ಎಫ್ ಫೈಲಲ್ಲಿ ಯಾವ ಫೋಲ್ಡರ್ಗೆ ಸೇವ್ ಆಗಬೇಕು ಅಂತ ಕಾಣಿಸೋದು. ಯಾವ ಫೋಲ್ಡರ್ಗೆ ಬೇಕಾದರೆ ನಿಮಗೆ ಡೌನ್ಲೋಡ್ ಮಾಡ್ಬೋದು. ಈ ಥರ ಸೇವ್ ಅಂತ ಕೊಟ್ಟರೆ ಫೋಲ್ಡರ್ ಕೇಳುತ್ತೆ, ಅದರ ಫೋಲ್ಡರಲ್ಲಿ ಸೇವ್ ಮಾಡಿದರೆ ಆಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಯಾವ ಥರ ಬೇರೆ ಸ್ಟೇಟಿದು ಟ್ಯಾಕ್ಸ್ ಅಲ್ಲಿದು ರೋಡ್ ಇದು ಟಿ ಪಿ ಅಂತೇಳಿ ಟೆಂಪರರಿ ಪರ್ಮಿಟ್ ಯಾವ ಥರ ಪೇ ಮಾಡಬೇಕು ಅಂತ ಅದನ್ನು ಸಹ ಹೇಳಿಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ.